ಐಪಿಎಲ್ ಸೀಸನ್ 15 ರಲ್ಲಿ ಸತತ ವೈಫಲ್ಯವನ್ನು ಅನುಭವಿಸಿದ್ದ ವಿರಾಟ್ ಕೊಹ್ಲಿ ಕೊನೆಗೂ ತಮ್ಮ ಫಾರ್ಮ್ಗೆ ಮರಳಿದ್ದಾರೆ. ಗುಜರಾತ್ ಟೈಟನ್ಸ್ ವಿರುದ್ಧದ ಪಂದ್ಯದಲ್ಲಿ ಆರಂಭಿಕರಾಗಿ ಕಣಕ್ಕಿಳಿದ ಕೊಹ್ಲಿ ಈ ಸೀಸನ್ನ ಮೊದಲ ಅರ್ಧಶತಕ ಪೂರೈಸಿದ ಬ್ಯಾಟ್ ಮೇಲಕ್ಕೆತ್ತಿದ್ರು. ಇದಕ್ಕೂ ಮುಂಚೆ ಕಳೆದ 3 ಪಂದ್ಯಗಳಲ್ಲಿ ಕೊಹ್ಲಿ 2 ಸಲ 0ಗೆ ಔಟ್ ಆಗಿಬಿಟ್ಟಿದ್ರು. ಹಾಗೆ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಕೇವಲ 9 ರನ್ಗೆ ವಿಕೆಟ್ ಒಪ್ಪಿಸಿದ್ರು. ಹೀಗಾಗಿ ಕೊಹ್ಲಿಯನ್ನ ತಂಡದಿಂದ ಕೈಬಿಡಬೇಕು ಅನ್ನೋ ಕೂಗುಗಳು ಕೂಡ ಕೇಳಿಬರ್ತಾ ಇದ್ವು. ಆದರೆ ಈಗ ಈ ಸಲ ಅತ್ಯುತ್ತಮ ಬೌಲಿಂಗ್ ಲೈನಪ್ ಹೊಂದಿರೋ ಗುಜರಾತ್ ಟೈಟನ್ಸ್ ವಿರುದ್ಧದ ಪಂದ್ಯದಲ್ಲಿ 45 ಎಸೆತಗಳಲ್ಲಿ ಅರ್ಧಶತಕ ಬಾರಿಸುವ ಮೂಲಕ ವಿರಾಟ್ ಕೊಹ್ಲಿ ಮತ್ತೆ ತಮ್ಮ ಹಳೆ ಕದರನ್ನ ತೋರಿಸಿದ್ದಾರೆ. ಆಕರ್ಷಕ ಹೊಡೆತಗಳ ಮೂಲಕ ಗಮನ ಸೆಳೆದ ಕೊಹ್ಲಿ ತಮ್ಮ ಇನ್ನಿಂಗ್ಸ್ ಉದ್ದಕ್ಕೂ ಆತ್ಮವಿಶ್ವಾಸದಿಂದಲೇ ಬ್ಯಾಟ್ ಬೀಸಿದ್ರು. ಈ ಮೂಲಕ ಐಪಿಎಲ್ನ 43ನೇ ಅರ್ಧಶತಕ ಪೂರೈಸಿದ್ರು. ಹಾಗೆ ಅಂತಿಮವಾಗಿ 53 ಎಸೆತಗಳಲ್ಲಿ 6 4 ಹಾಗೂ 1 6 ನೊಂದಿಗೆ 58 ರನ್ ಗಳಿಸಿ ಮೊಹಮ್ಮದ್ ಶಮಿಗೆ ವಿಕೆಟ್ ಒಪ್ಪಿಸಿದ್ರು. ಇನ್ನು ಈ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿಗೆ ಉತ್ತಮ ಸಾಥ್ ನೀಡಿದ ರಜತ್ ಪಾಟಿದಾರ್ ಐಪಿಎಲ್ ನಲ್ಲಿ ಚೊಚ್ಚಲ ಅರ್ಧಶತಕ ಬಾರಿಸಿ ಗಮನ ಸೆಳೆದ್ರು. 32 ಎಸೆತಗಳಲ್ಲಿ 2 6 ಹಾಗೂ 5 ಬೌಂಡರಿಯೊಂದಿಗೆ 52 ರನ್ ಬಾರಿಸಿ ಪಾಟಿದಾರ್ ಪ್ರದೀಪ್ ಸಾಂಗ್ವಾನ್ ಎಸೆತದಲ್ಲಿ ಔಟ್ ಆದ್ರು.